subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅವರೆಕಾಳು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ, ನೀವು ಅವರೆಕಾಳು ತಂದು ಅದನ್ನು ಸುಲ್ಕೋಬೇಕಾಗತ್ತೆ. ನೋಡಿ, ಸುಲಿದಿದ್ದು ಮತ್ತು ಸುಲಿದಿದ್ದನ್ನು ಒಂದು ಸತಿ ನೀರಲ್ಲಿ ಹಾಕ್ಕೊಂಡು ಅದನ್ನು ನೆನೆಸ್ಕೊಂಡು ಅದನ್ನು ಒಂದೆರಡು ತಾಸು ನೆನೆಸ್ಕೊಂಡು ಮತ್ತೆ ಸುಲಿಬೇಕಾಗುತ್ತೆ. ಅದನ್ನು ತೋರಿಸಿದ್ದೀನಿ. ಈಗ ನೋಡಿ, ಅವರೆಕಾಳನ್ನು ಸುಲಿದಿದ್ದನ್ನು ಹಾಕಿ ಕುಕ್ಕರ್ನಲ್ಲಿ ಒಂಚೂರು ಉಪ್ಪು ಹಾಕಿಬಿಟ್ಟು ಬೇಯಿಸೋಕ್ಕಿಡಿ. ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಫೋರ್ತ್ ಕಪ್ಪು, ಒಂದು ಥರ್ಡ್ ಕಪ್ಪು, ಮತ್ತು ಕುಕ್ಕರ್ನಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸೋಕ್ಕಿಡಿ. ಲಿಡ್ ಮುಚ್ಚಿಬಿಟ್ಟು ಬೇಯಿಸಿ ಅದು ಚೆನ್ನಾಗಿ ಬೇಯಬೇಕು, ಆವಾಗ ಮಾತ್ರ ಒಳ್ಳೆಯದಾಗುತ್ತೆ. ಈಗ ಲಿಡ್ ಓಪನ್ ಮಾಡಿ ನೋಡಿ. ನೋಡಿ, ಬೆಂದಿದೆ. ಈಗ ಮೆದುವಾಗಿ ಬೆಂದರೆ ಮಾತ್ರ ರೊಟ್ಟಿ ಒಳ್ಳೆಯದಾಗುತ್ತೆ, ಇದ್ದರೆ ರೊಟ್ಟಿ ಚೆನ್ನಾಗಿರಲ್ಲ. ನೋಡಿ, ಅಕ್ಕಿ ಹಿಟ್ಟು ಒಂದು ಕಪ್ಪು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ ಅರ್ಧ ಟೀಸ್ಪೂನ್ ಜೀರಿಗೆ, ಅರ್ಧ ಟೀಸ್ಪೂನ್ ಓಮ, ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ನಾವು ಅವರೆಕಾಳಿಗೆ ಉಪ್ಪು ಹಾಕಿದ್ದೀವಿ. ಗ್ರೀನ್ ಚಿಲ್ಲಿ ಒಂದು ಟೀಸ್ಪೂನು ಗ್ರೇಟೆಡು, ಮತ್ತು ಶುಂಠಿ ಒಂದು ಟೀಸ್ಪೂನ್ ಗ್ರೇಟೆಡು, ಮತ್ತು ಅರ್ಧ ಕಪ್ಪು ತೆಂಗಿನಕಾಯಿ, ಮತ್ತು ಚಾಪ್ಡ್ ಕೊರಿಯಾಂಡರ್ ಲೀವ್ಸ್ ಅರ್ಧ ಕಪ್ಪು. ನಾವು ಬೇಯಿಸ್ಕೊಂಡಿದ್ದೀವಲ್ಲ ಇದು ಅವರೆಕಾಳು, ನೀರು ಸಮೇತ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಅದನ್ನು ಇದು ಮಾಡಿಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಒಂದು ಕಪ್ಪು ಬಿಸಿನೀರು ಇಟ್ಕೊಳ್ಳಿ, ಅದನ್ನು ಹಾಕ್ಕೊಳ್ಳಿ. ನಿಮಗೆ ಹ್ಯಾಂಡ್ಲ್ ಮಾಡೋಕ್ಕಾಗತ್ತಾದರೆ ಹಗೂರ ಕೈ ಹಾಕಿ ಹಗೂರ ಮಿಕ್ಸ್ ಮಾಡಿ ನಿಮಿಷ ವೇಯ್ಟ್ ಮಾಡಿ, ಸ್ವಲ್ಪ ತಣ್ಣಗಾಗಲಿ. ನೋಡಿ, ಈಗ ಮಿಕ್ಸ್ ಮಾಡಿದ್ದೀರಿ. ಈಗ ನೋಡಿ, ಅದಕ್ಕೆ ಕಟ್ ಮಾಡಿರೋಂಥ ಕರಿಬೇವಿನ ಸೊಪ್ಪು ಮತ್ತು ಫ್ರೆಶ್ಶಾಗಿ ಪೀಸ್ ತುಂಡು ಮಾಡಿರೋಂಥ ಪೀಸ್ ಪೌಡ್ರ್ ಮಾಡಿರೋಂಥ ಪೆಪ್ಪರ್ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ನಿಮಗೆ ಎಷ್ಟು ತೆಳ್ಳಗೆ ರೊಟ್ಟಿ ಮಾಡಬೇಕು ಅಂತ ಅನಿಸುತ್ತೋ ಅಷ್ಟು ದೊಡ್ಡ ಉಂಡೆನ ತೊಗೊಂಡು ನಾವು ಎಣ್ಣೆ ಹಚ್ಚಿದಂತಹ ಇದು ಬಾಳೆ ಎಲೆ ಮೇಲೆ ಚೆನ್ನಾಗಿ ತೆಳುವಾಗಿ ಮಾಡ್ಕೊಳ್ಳಿ. ನಾನು ನೋಡಿ, ತೆಳ್ಳಗೆ ಮಾಡಿದ್ದೀನಿ. ನಿಮ್ಗೆ ಅಕಸ್ಮಾತ್ ದಪ್ಪ ಬೇಕು ಅಂತಂದರೆ ದಪ್ಪ ರೊಟ್ಟಿನೂ ಮಾಡ್ಕೋಬೋದು. ಇವಾಗ ಕಾದಿದ್ದು ತವಾದ ಮೇಲೆ ಹಾಕ್ಕೊಳ್ಳಿ, ಅದಕ್ಕೊಂಚೂರು ಎಣ್ಣೆ ಹಚ್ಚಿರಿ. ಈಗ ನೋಡಿ, ಮೆತ್ತಗೆ ಅದನ್ನು ತೆಗೀರಿ, ಜಂಟ್ಲಾಗಿ ತೆಗೆದುಬಿಡಿ ಎಲೆನ. ಎಷ್ಟು ತೆಳ್ಳಗೆ ದೋಸೆ ಹಾಗೆ ಆಗಿದೆ ನೋಡಿ ರೊಟ್ಟಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸುತ್ತಾನೂ ಹಾಕ್ಕೊಳ್ಳಿ, ಸ್ವಲ್ಪ ಮೇಲೂ ಹಾಕ್ಕೊಳ್ಳಿ. ಬೆಂಕಿ ಇದು ಫ್ಲೇಮ್ ಮಾತ್ರ ನೀವು ಲೋನಲ್ಲೇ ಇಟ್ಟಿರಬೇಕು, ಆವಾಗ ಬೆಂದು ಬರುತ್ತೆ ಒಳಗೊಳಗು. ಇವಾಗ ನೋಡಿ, ಚೆಕ್ ಮಾಡಿ ಬ್ಯಾಕ್ ಸೈಡು ಬೆಂದಿದೆಯಾ ರಿವರ್ಸಲ್ಲಿ ಅಂತ ನೋಡಿ, ಬೆಂದಿದೆ. ಬೇಕಾದ್ರೆ ನೀವು ಎಣ್ಣೆ ಇನ್ನೂ ಚೆನ್ನಾಗಿ ಹಾಕ್ಕೊಂಡ್ರೆ, ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಕುರುಕುರು ಆಗುತ್ತೆ, ಕ್ರಿಸ್ಪಿ ಮಾಡ್ಬೋದು. ಈಗ ನೋಡಿ, ರೊಟ್ಟಿ ರೆಡಿಯಾಗಿದೆ. ಅದನ್ನು ನೀವು ಚಟ್ನಿ ಮತ್ತು ಚಟ್ನಿ ಪುಡಿ ಜೊತೆ ಎಂಜಾಯ್ ಮಾಡ್ಬೋದು. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.